ನಿಮ್ಮನ್ನು ಯಾರೊಂದಿಗೂ ಕಂಪೇರ್ ಮಾಡಬೇಡಿ, ಯಾಕಂದರೆ ಬೈಕ್ ನೀರಿನಲ್ಲಿ ಹೋಗೋದಿಲ್ಲ ಮತ್ತು ನೀರಿನಲ್ಲಿನ ಹಡಗು ರಸ್ತೆಯಲ್ಲಿ. ನಾವೆಲ್ಲರೂ ಭಿನ್ನವಾಗಿದ್ದೇವೆ ಮತ್ತು ತುಂಬಾ ಯುನೀಕ್ ಆಗಿದ್ದೇವೆ. ನಮ್ಮೆಲ್ಲರಲ್ಲೂ ಬೇರೆ ಬೇರೆ ಕ್ವಾಲಿಟಿಗಳಿವೆ, ಭಿನ್ನವಾದ ಟ್ಯಾಲೆಂಟ್ ಇವೆ. ಕಾಡಿನ ರಾಜ ಸಿಂಹವು ಸಮುದ್ರದ ಉತ್ತಮ ಈಜುಗಾರನಾಗಲು ಸಾಧ್ಯವಿಲ್ಲ. ಅದೇ ರೀತಿ ಸಮುದ್ರದಲ್ಲಿನ ಖತರ್ನಾಕ್ ಶಾರ್ಕ್ ಮೀನು ಕೂಡ ಗುಹೆಯ ಒಳಗಡೆ ಇರಲು ಸಾಧ್ಯವಾಗೋದಿಲ್ಲ. ನಿಮ್ಮ ಗುರಿ, ನಿಮ್ಮ ಕನಸುಗಳು, ನಿಮ್ಮ ದಾರಿ ಬೇರೆಯವರಿಂದ ಭಿನ್ನವಾಗಿವೆ, ಯಾಕಂದರೆ ಸ್ವತಃ ನೀವೇ ಅವರಿಗಿಂತ ಭಿನ್ನವಾಗಿದ್ದೀರಾ. ಬೇರೆಯವರಿಗಿಂತ ಭಿನ್ನವಾಗಿರೋದಕ್ಕೆ ನಿಮ್ಮಲ್ಲೇನೂ ಕಡಿಮೆ ಆಗಿಲ್ಲ, ಬದಲಿಗೆ ಒಂದು ಗುರುತು ಇರುತ್ತದೆ. ಆ ಭಿನ್ನವಾದ ಗುರುತಿಗಾಗಿ ನಿಮಗೆ ಈ ಜೀವನ ಸಿಕ್ಕಿದೆ. ಒಂದು ಭಿನ್ನವಾದ ಹಾರಾಟಕ್ಕೆ ನಿಮಗೆ ಈ ರೆಕ್ಕೆಗಳು ಸಿಕ್ಕಿವೆ. ಯಾರು ಗಾಳಿ, ಮಳೆ, ಬಿಸಿಲಿಗೆ ಕೂಗುತ್ತಾರೋ ಅವರಿಗೆ ಆಕಾಶವು ಹಾನಿಕಾರವಾಗಿದೆ. ಯಾರಿಗೆ ಎತ್ತರಕ್ಕೆ ಹಾರುವ ಶಕ್ತಿ ಇದೆಯೋ ಅವರಿಗೆ ಈ ಆಕಾಶವಿದೆ. ಯಾರ ಉದ್ದೇಶಗಳು ಗಟ್ಟಿಯಾಗಿವೆಯೋ ಅವರು ತಮ್ಮ ಉದ್ದೇಶಗಳನ್ನು ಪೂರ್ಣಗೊಳಿಸುತ್ತಾರೆ. ಯಾರು ಕೇವಲ ಬೇರೆಯವರ ಸಫಲತೆಯಿಂದ ಇಂಪ್ರೆಸ್ ಆಗಿ ಅವರ ರಸ್ತೆಯನ್ನು ಆಯ್ಕೆ ಮಾಡ್ತಾರೋ ಅವರು ಫೇಲ್ ಆಗ್ತಾರೆ. ಒಬ್ಬ ಮೂರ್ಖ ವ್ಯಕ್ತಿ ಯಾರಾಗಿರ್ತಾನಂದರೆ ಎಲ್ಲಿ ಕೂತಿರುತ್ತಾನೋ ಅಲ್ಲೇ ಕಾಲ ಕಳೆಯುತ್ತಿರುತ್ತಾನೆ. ಇಂಥವರು ಕೇವಲ ಕಳೆಯಲು ಬದುಕಿರುತ್ತಾರೆ. ಇಂಥವರಿಗೆ ಏನು ಹೇಳ್ತೀರಾ? ಅವಮಾನ ಮಾಡುವವರಿಗೆ ಗೌರವ ನೀಡಿ, ಅವರು ತಿಳಿಸಿದ ನಿಮ್ಮಲ್ಲಿರುವ ಕೊರತೆಗಳನ್ನು ತೆಗೆದುಹಾಕಿರಿ. ಆದರೆ ಅಂಥವರ ಕೈಗೊಂಬೆಯಾಗುವಷ್ಟು ದಡ್ಡರು ಆಗಬೇಡಿ. ಅದು ಎಷ್ಟೇ ಕಷ್ಟಗಳು ಎದುರಾದರೂ ಸರಿ, ಅವರ ಕೈಗೊಂಬೆಯಾಗಬೇಡಿ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿರುವ ತನಕ ಇಡೀ ಜಗತ್ತು ನಿಮ್ಮದಾಗಿರುತ್ತದೆ. ನಿಮ್ಮ ಜೀವನ ಎಲ್ಲಿಯ ತನಕ ಜೀವನವಾಗಿರುತ್ತೆ ಅಂದರೆ ಎಲ್ಲಿಯ ತನಕ ನೀವು ಇದನ್ನು ಬೇರೆಯವರ ಕೈಗೆ ನೀಡುವುದಿಲ್ಲವೋ ಅಲ್ಲಿಯ ತನಕ. ಎರುವೆ ಮತ್ತು ಆನೆಯ ಮಧ್ಯೆ ಹೋಲಿಕೆ ಮಾಡಬೇಡಿ. ಅವು ತಮ್ಮ ತಮ್ಮ ಸ್ಥಾನದಲ್ಲಿ ಶ್ರೇಷ್ಠವಾಗಿರುತ್ತವೆ. ಆನೆ ಶಕ್ತಿಶಾಲಿಯಾಗಿರಬಹುದು, ಆದರೆ ಎರುವೆ ತನ್ನ ಭಾರಕ್ಕಿಂತ ಹೆಚ್ಚಿನ ಭಾರವನ್ನು ಎತ್ತಿಕೊಂಡು ಎಲ್ಲಿ ಬೇಕಾದರೂ ಏರುತ್ತದೆ. ಯಾವುದೋ ರಾಜನ ಕೋಟೆ ಒಳಗಿನಿಂದ ಎಷ್ಟೇ ಸುಂದರವಾಗಿರಲಿ, ಆದರೆ ಹೊರಗೆ ತುಂಬಾ ರಫ್ ಮತ್ತು ಟಫ್ ಆಗಿ ಕಾಣಿಸುತ್ತೆ. ಅದೇ ರೀತಿ ನೀವು ನಿಮ್ಮ ಸೊಗಸನ್ನು ಯಾವತ್ತಿಗೂ ನಿಮ್ಮ ಮುಖದ ಮೇಲೆ ಬರಲು ಬಿಡಬೇಡಿ, ಇಲ್ಲ ಅಂದರೆ ನೀವು ದುರ್ಬಲ ಅಂತ ಎಲ್ಲರೂ ತಿಳಿಯುತ್ತಾರೆ. ನಿಮ್ಮ ಒಂದು ಅಡ್ರೆಸ್ ಅಂತೂ ಪಕ್ಕ ಇದೆ, ಅದು ಸಾವಾಗಿದೆ ಮತ್ತು ನಾವು ಅದನ್ನು ಮರೆತು ಎಲ್ಲಿ ಕಳೆದೋಗಿರುತ್ತೇವೆ ಅಂತ ತಿಳಿಯೋದೇ ಇಲ್ಲ. ಯಾವಾಗ ನಾವು ಜಗತ್ತಿನಲ್ಲಿ ಬರುತ್ತೇವೋ ಆಗ ಒಂದು ಕೈಯಲ್ಲಿ ಜೀವನ ಇರುತ್ತೆ ಮತ್ತು ಒಂದು ಕೈಯಲ್ಲಿ ಮರಳಿ ಹೋಗುವ ಟಿಕೆಟ್ ಇರುತ್ತೆ. ಮತ್ತು ಪ್ರತಿ ಬಾರಿ ನಾವು ಜೀವನವನ್ನೇ ಚೂಸ್ ಮಾಡ್ತೀವಿ ಮತ್ತು ಆ ಟಿಕೆಟ್ ಕೇವಲ ಒಂದು ಬಾರಿ ಯೂಸ್ ಆಗುತ್ತೆ. ಅದರ ನಂತರ ಮರಳಿ ಜೀವನ ಸಿಗೋದಿಲ್ಲ. ಅದಕ್ಕಾಗಿ ಎಲ್ಲಿಯ ತನಕ ಆ ಟಿಕೆಟ್ನ ಡೇಟ್ ಬರೋದಿಲ್ವೋ ನಿಮ್ಮ ಜೀವನವನ್ನು ಮುಕ್ತವಾಗಿ ಜೀವಿಸಿ, ಖುಷಿಯಾಗಿರಿ, ನಿಮಗೆ ಇಷ್ಟ ಆಗಿರೋದನ್ನು ಮಾಡಿ. ಆದರೆ ಒಂದು ಮಾತು ನೆನಪಿಡಿ, ಇನ್ನು ನೀವೇನೂ ಮಾಡ್ತೀರಾ ಅದೇ ನಿಮ್ಮ ಮುಂದೆ ಫ್ಯೂಚರ್ ಆಗಿ ನಿಲ್ಲುತ್ತದೆ. ಅದಕ್ಕಾಗಿ ತಿಳಿದುಕೊಂಡು ಮಾಡಿ. ಆದರೆ ಈ ಒಂದು ಕೆಲಸ ಖಂಡಿತ ಮಾಡಿ. ದೇಶದಲ್ಲಿ ನಮ್ಮ ಹೆಸರಲ್ಲ, ಬದಲಿಗೆ ಜಗತ್ತಿನಲ್ಲಿ ದೇಶದ ಹೆಸರು ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.